हाय फ्रेंड्स, वेलकम टू मै चैनल। इल्ली नोडबहुदु नीवु अंद्रे केएमएफ दु कोम्मल दु कोलार डिस्ट्रिक्ट कोऑपरेटिव सोसाइटी दु एग्जामिनेशन ऑलरेडी नडेदिदे। सो एग्जामिनेशन दु नेन्ने ऑलरेडी एग्जाम आगिदे, मत्ते अदरदु की पेपर बंदु डिस्कशन माडोण इवत्तु। सो अदक्के एक्सपेक्टेड की आंसर्स डिस्कशन माडोण, मत्ते निमगे टेलीग्राम चानल नानु अपडेट माड्तीनि ಅಂದರೆ ಕೀ ಆನ್ಸರ್ಸ್ ಎಲ್ಲ ಬಿಟ್ಟರೆ। ಸೊ ಮತ್ತೆ ಇಲ್ಲಾಂದರೆ ಟೆಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ, ಮತ್ತು ನೀವು ನೋಡ್ಬೋದು। ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ। ಸೊ ಅಲ್ಲಿ ಜಾನಿದ್ರೆ ನಿಮಗೆ ಕ್ವಶನ್ ಪೇಪರ್ ಸಹ ಅಲ್ಲಿ ಸಿಗುತ್ತೆ, ಮತ್ತು ನಿಮಗೆ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಿರ್ತೀನಿ। ಸೊ ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತೀನಿ। ಮತ್ತು ಇಲ್ಲಿ ನೋಡ್ಬೋದು ನೀವು ಕ್ವಶನ್ ಆಪ್ಷನ್ ಅಂದರೆ ಇದು ಎಕ್ಸ್ಪೆಕ್ಟೆಡ್ ಕ್ಯಾನ್ಸರ್, ಫೈನಲ್ ಕ್ಯಾನ್ಸರ್ ನಾನು ಬಂದಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ, ಸೊ ಪ್ಲೀಸ್ ವೈಟ್ ಅಂತ ಇಲ್ಲಿ ನೋಡ್ಬೋದು। ಕ್ವಶನೇ ಕ್ವಶನ್ ಬಂದು ನಿಮಗೆ ಇಲ್ಲಿ ಕನ್ನಡ ಪೇಪರ್ ನೋಡೋಣ। ಹರಿಶ್ಚಂದ್ರ ಈ ಕಾವ್ಯಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ। ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ, ಎಲ್ಲರೂ ಆಲ್ಮೋಸ್ಟ್ ಪೇಪರ್ ಈಸಿನೇ ಇತ್ತು, ಸೊ ಪೇಪರ್ ನೋಡಿರ್ಬೋದು ನೀವು। ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಬಂದು ನಿಮಗೆ ರಾಘವಾಂಕ ಆಗಿರುತ್ತೆ। ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ಎರಡನೇ ಕ್ವಶನ್ ಬಂದು ನಿಮಗೆ ಮೂರು ಸಾಲಿನ ರಚನೆಯನ್ನು ಏನೆಂದು ಕರೆಯುವರು? ಸೊ ಇದಕ್ಕೆ ಬಂದು ನಿಮಗೆ ತ್ರಿಪದಿ, ಮೂರು ಸಾಲಿನ ಪದ್ಯ ಸಾಲಿನ ರಚನೆಯನ್ನು ಬಂದು ನಿಮಗೆ ತ್ರಿಪದಿ ಅಂತ ಕರೀತಾರೆ। ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ಕನ್ನಡ ಮೊದಲ ಉಪಲಬ್ಧ ಕೃತಿ ಯಾವುದಂತ ಕೇಳಿದ್ದಾರೆ। ಸೊ ಇದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಹಾಕಿರ್ತೀರ, ಕವಿರಾಜ ಮಾರ್ಗ ಬಂದು ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ। ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ನಾಯಕ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಅರ್ಜುನ ಆಗಿರುತ್ತೆ। ಸೊ ಅರ್ಜುನ ಬಂದು ಸರಿಯಾದ ಉತ್ತರ ಆಗಿರುತ್ತೆ। ಮತ್ತು ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಚನ್ನಮಲ್ಲಿಕಾರ್ಜುನ ಇದು ಯಾರ ಅಂಕಿತನಾಮ? ಇದು ಐದನೇ ಕ್ವಶನ್ಗೆ ಬಂದು ನಿಮಗೆ ಚನ್ನಮಲ್ಲಿಕಾರ್ಜುನ ಅನ್ನೋದು ಅಕ್ಕಮಹಾದೇವಿಯವರ ಅಂಕಿತನಾಮ ಆಗಿರುತ್ತೆ। ಸೊ ಸರಿಯಾದ ಉತ್ತರ ಬಂದ ನಿಮಗೆ ಆಪ್ಷನ್ ಎ ಆಗಿರುತ್ತೆ। ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದಂತ ಕೇಳಿದರೆ, ಸೊ ಆರನೇ ಕ್ವಶನ್ ಇದಕ್ಕೆ ಬಂದು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ನಿಮಗೆ ಮಿತ್ರವಿಂದ ಗೋವಿಂದ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ। ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ನೋಡ್ಬೋದು ಏಳನೇ ಕ್ವಶನ್ನು, ಇದೊಂದು ಅಚ್ಚಗನ್ನಡ ಪದವಾಗಿದೆ। ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ತಿಂಗಳು ಅನ್ನೋದು ಅಚ್ಚಗನ್ನಡ ಪದ ಆಗಿರುತ್ತೆ। ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ವಚನ ಚಳವಳಿಯಿಂದ ಪ್ರೇರಣೆ ಪಡೆದ ನಾಟಕ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಡಿ ಮಹಾಚೈತ್ರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ। ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಪದಗಳಲ್ಲಿ ಒಂದೇ ಅಕ್ಷರಗಳು ಪುನರಾವರ್ತಿಸಿಕೊಳ್ಳುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ। ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಎ ಪ್ರಾಸ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ। ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ಟೊಳ್ಳುಗಟ್ಟಿ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ। ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಸಿ ಟಿ ಪಿ ಕೈಲಾಸಮ್ಮ ಬಂದು ಸರಿಯಾದ ಉತ್ತರ ಆಗಿರುತ್ತೆ। ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ನೇಗಿಲ ಯೋಗಿ ಪದದ ಪದ್ಯ ಯಾರದು? ಸೊ ನೇಗಿಲ ಯೋಗಿ ಪದ್ಯ ಯಾರ್ದು ಅಂತ ಕೇಳಿದ್ದಾರೆ। ಸೊ ಇದು ಕುವೆಂಪು ಅವರದಾಗಿರುತ್ತೆ। ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ। ನೆಕ್ಸ್ಟ್ ಬಂದು ನಿಮಗೆ ವಶಿಷ್ಠ ಮತ್ತು ವಿಶ್ವಾಮಿತ್ರರ ವಾಗ್ದಾನದ ಕಥೆ ಬರುವ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ, ಯಾವ ಕಾವ್ಯ ಅಂತ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಬಂದು ಹರಿಶ್ಚಂದ್ರ ಕಾವ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ದಾಸರೆಂದರೆ ನಮ್ಮ ಡ್ಯಾಶ್ ಅಂತ ಯಾರಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಬಿ ಪುರಂದರದಾಸರು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ಸಜ್ಜನರ ಸಂಘ ಡ್ಯಾಶ್ ಸವಿದಂತೆ, ಇದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಹಾಕಿರ್ತೀರ, ಸಜ್ಜನ ಸಂಘ ಸವಿದೇನ್ ಹೆಜ್ಜೆನ ಸವಿದಂತೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಮುಂದಲೇ ಈ ಪದವು ಯಾವ ಸಮಾಸವಾಗಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಡಿ ಅಂಶಿ ಸಮಾಸ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ಗೋಲ್ಗೊತ್ತ ಇದು ಯಾರ ಕೃತಿ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಬಿ ಗೋವಿಂದಪ್ಪಯ್ಯ ಬಂದು ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ಇದಕ್ಕೆ ಆನ್ಸರ್ಸು ಮತ್ತು ನಾನು ಆಫೀಷಿಯಲಾಗಿ ಅನೌನ್ಸ್ ಮಾಡಿದಾಗ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ದಯವಿಟ್ಟು ವೇಟ್ ಮಾಡಿ. ಮತ್ತು ಇದು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಆಗಿರುತ್ತೆ. ಮತ್ತು ನೀವು ಏನಾದರೂ ರಾಂಗ್ ಇದ್ದರೆ ದಯವಿಟ್ಟು ನೀವು ಆನ್ಸರ್ನ ಕಮೆಂಟ್ ಮಾಡಿ ವಿಡಿಯೋಲಿ, ಅದರಿಂದ ಇನ್ನೊಬ್ಬರು ತಿಳ್ಕೊತಾರೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಕ್ವಶನ್ ಬಂದು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕುಲವೆಂದು ಹೊಡೆದಾಡದಿರಿ ಇದು ಯಾರ ಹೇಳಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಕನಕದಾಸರು ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಕುರಿತೋದ ದೇಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಈ ಹೇಳಿಕೆ ಬರುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಕವಿರಾಜ ಮಾರ್ಗ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಮೂಕಜ್ಜಿಯ ಕನಸುಗಳು ಈ ಕಾದಂಬರಿಯ ರಚನೆಕಾರರು ಯಾರು ಅಂತ ಕೇಳಿದರೆ ಸೊ ಇದೆಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಆನ್ಸರ್ ಹಾಕಿರ್ತೀರಾ ಅಂತ ಅನ್ಕೊಂತೀನಿ. ಶಿವರಾಮಕರಂತರು ಕರ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ನೀರಿಳಿಯದ ಗಂಟಲೋಳ್ ಕಡುಬಂ ಅಂತ ಕೇಳಿದರೆ ಸೊ ಇದಕ್ಕೆ ಕಂಟಿನ್ಯೂಷನ್ ಸೆಂಟೆನ್ಸ್ ಏನಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ತುರುಕಿದಂತಾಯಿತು ಅನ್ನೋದು ಸರಿಯಾದ ಉತ್ತರ, ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ದಲಿತ ಕವಿ ಎಂದು ಈ ಕವಿಯನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸಿದ್ಧಲಿಂಗಯ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ಗಿಳಿ ವಿಂಡೋ ಕವನ ಸಂಕಲನದ ಕರ್ತೃ ಯಾರು ಅಂತ ಕೇಳ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಗೋವಿಂದಪ್ಪಯ್ಯವರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಗರತಿ ಆಡು ಸಂಕಲನವನ್ನು ಸಂಗ್ರಹಿಸಿದವರು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗಿಲ್ಲಿ ಇದು ಈ ಕ್ವಶನ್ಗೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಸಿ ಬಂದು ಅಲಸಂಗಿ ಗೆಳೆಯರು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇದು ಮಾತೃಗಣ ಛಂದಸ್ಸಾಗಿದೆ ಈ ಛಂದಸ್ಸು ಡ್ಯಾಶ್ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ ರಗಳೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಅವ್ವ ಕವಿತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆಲ್ಲ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಪಿ ಲಂಕೇಶ್ ಅವರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ನೋಡ್ಬೋದು ದ್ವಿರುಕ್ತಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಅನ್ನು ಅನ್ನೋದು ದ್ವಿರುಕ್ತಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ರಸಗಳ ಒಟ್ಟು ಸಂಖ್ಯೆ ಎಷ್ಟು ಕೇಳಿದರೆ ಸೊ ಇದು 9 ಅನ್ನೋದು ರಸಗಳು ಎಲ್ರಿಗೂ ಗೊತ್ತಿರುತ್ತೆ. ಕುವೆಂಪು ಅವರ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ ಕೊಳಲು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಶೃಂಗಾರ ರಸದ ಸ್ಥಾಯಿ ಭಾವ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಅನ್ನೋದು ರತಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಮುಖಚಂದ್ರ ಇದು ಯಾವ ಅಲಂಕಾರ ಅಂತ ಕೇಳಿದರೆ ಮುಖಚಂದ್ರ ಅಂತ ಅನ್ನೋದು ಸೊ ಇದು ಬಂದು ಉಪಮಾ ಅಲಂಕಾರ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಬಂದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಮಾನವ ಜಾತಿಯ ಜಾತಿತ ನಂದಿ ವಲಂ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಪಂಪನವರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇದು ಸಂಸಾವರ ನಾಟಕ ಆಗಿದೆ ನಾಟಕ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ 32 ಕ್ವಶನ್ ಬಂದು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ನಿಮಗೆ ಬೀರದೆಂಬ ತರಗಂಡ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ಕಾಯಕವಿ ಕೈಲಾಸ ಎಂದು ಹೇಳಿದವರು ಯಾರು ಸೊ ಇದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹಾಕಿರ್ತೀರ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಕಾಯಕವಿ ಕೈಲಾಸ ಎಂದು ಹೇಳಿದವರು ಬಂದು ನಿಮಗೆ ಬಸವಣ್ಣವರಾಗಿರ್ತಾರೆ ಸೊ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಅಕ್ಕಮಹಾದೇವಿ ಹೆಸರಿನ ಪಾತ್ರ ಬರುವ ಕಾದಂಬರಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಎ ಕುಸುಮ ಬಾಲೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದರೆ ಸೊ ಇಲ್ಲಿ ಮೂವರು ಬಂದು ಜ್ಞಾನಪೀಠ ಇವರು ಬಂದು ರಾಷ್ಟ್ರ ಪ್ರಶಸ್ತಿ ಪಡೆದವರು ಜಯಶ್ರೀ ಅವರು ದ್ರಪ ಅವರು ಮತ್ತು ಇಲ್ಲಿ ಬಂದು ನಿಮಗೆ ಚಂದ್ರಶೇಖರ ಪಾಟೀಲ್ ಅವರು ಆಗೋದಿಲ್ಲ ಸಿದ್ಧಲಿಂಗಯ್ಯ ಆಗೋದಿಲ್ಲ ಚಂದ್ರಶೇಖರ ಕಂಬಾರ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಸೊ ಆಪ್ಷನ್ ಬಿ ಬಂದು ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಇಲ್ಲಿ ನನ್ನಲ್ಲ ಕವನದ ಸಂಕಲನದ ಕರ್ತೃ ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಸಿ ಮಧುರ ಚನ್ನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಚೌಡಿಕೆಯವರ ಆಡುವ ಕಾವ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಡಿ ಅನ್ನೋದು ಯಲ್ಲಮ್ಮನವರ ಕಾವ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ನಾಜ ಬಾಜ ಜಜರ ಈ ಗಣ ವಿನ್ಯಾಸವುಳ್ಳ ಚಂದೋರೂಪ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ ಚಂಪಕಮಾಲೆ ವೃತ್ತ ವಿನ್ಯಾಸ ಆಗಿರುತ್ತೆ ಗಣ ವಿನ್ಯಾಸ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇದು ಅನ್ಯದೇಶಿ ಪದ ಅಂತ ಕೇಳಿದರೆ ಈ ಕ್ವಶನ್ಗೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ನೇರಸೂ ಆಗೋದಿಲ್ಲ ಕಾಲು ಆಗೋದಿಲ್ಲ ತಿಂಗಳು ಆಗೋದಿಲ್ಲ ಅಲಮಾರು ಅನ್ನೋದು ಅನ್ಯದೇಶಿಯ ಪದ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ಜನವಾಹಿ ಬೇರು ಕವಿವಾಣಿ ಹೂವು ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಬಿ ಎಂ ಶಿ ಅವ್ ಆಗಿರ್ತಾರೆ. ಮತ್ತು ಇಲ್ಲಿ ಬಂದು ಬೆರಸಲ್ಕೇತ ಕುದೆ ಗೃತಮಂ ಅನ್ನೋದು
ಏನಂತ ಕೇಳಿದರೆ ಮುಂದೆ ಕಂಟಿನ್ಯೂಷನ್ ಸೆಂಟೆನ್ಸ್ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ತೈಲಮಂ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಬೆಳ್ಗೊಡೆ ಇದು ಯಾವ ಸಮಾಸಕ್ಕೆ ಬರುತ್ತೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದರೆ ನಿಮಗೆ ಕರ್ಮಧಾರೆಯ ಸಮಾಸ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ವಡ್ಡಾರಾಧನೆ ಕೃತಿಯಲ್ಲಿರುವ ಕಥೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದರೆ ನಿಮಗೆ ಆಪ್ಷನ್ ಸಿ 19 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ನಿಮಗೆ ಯಾವುದಾದ್ರು ಡೌಟ್ ಇದ್ದರೆ ಆನ್ಸರು ಸಿಮಿಲರ್ ಇತ್ತು ಮತ್ತು ಕ್ವಶನ್ ಏನಾದರೂ ರಾಂಗ್ ಅನಿಸ್ತಿದೆ ಅಂದರೆ ಸೊ ನೀವು ಅದು ಆಪ್ಷನ್ ಬಿಡ್ತಾರೆ. ಸೊ ಆಪ್ಷನ್ ಬಿಟ್ಟಾಗ ನಾನು ಅಪ್ಡೇಟ್ ಮಾಡ್ತೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ. ಸೊ ಅಲ್ಲಿ ಅಪ್ಡೇಟ್ ಮಾಡಿದಾಗ ನೀವು ಅಲ್ಲಿ ಬೇಕಾದ್ರೆ ನೀವು ಅದ್ರಿಗೆ ಡೀಟೇಲ್ಸ್ ಆನ್ಸರ್ಸ್ ಎಲ್ಲ ನೀವು ಕ್ಲೈಮ್ ಮಾಡ್ಬೋದಾಗಿರುತ್ತೆ ಗ್ರೇಸ್ ಮಾಸ್ಗೆ. ಸೊ ಅದು ಏನಾದರೂ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ನೀವು ಇಲ್ಲಿ ನಿತ್ಯೋತ್ಸವದ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಸೊ ಇದು ನಿಸಾರ್ ಅಹಮದ್ ಅವರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇದೊಂದು ಮನೋವೈಜ್ಞಾನಿಕ ಕಾದಂಬರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗಿಲ್ಲಿ ನೋಡಬಂದು ನೀವು 45ನೇ ಕ್ವಶನ್ಗೆ ಬೆಕ್ಕಿನ ಕಣ್ಣು ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ತಾಯೇ ಬಾರೆ ಮೊಗವತ್ತೋರೆ ಕನ್ನಡಿಗರ ಮಾತೆಗೆ ಈ ಸಾಲುಗಳನ್ನು ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗಿಲ್ಲಿ ಆಪ್ಷನ್ ಎ ಗೋವಿಂದಪ್ಪಯ್ಯವರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಕಾವೇರಿ ನದಿಯ ಹೆಸರು ಪ್ರಸ್ತಾವವಾಗಿರುವ ಕನ್ನಡದ ಪ್ರಾಚೀನ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗಿಲ್ಲಿ ಆಪ್ಷನ್ ಎ ಅನ್ನೋದು ಕವಿರಾಜ ಮಾರ್ಗ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಮಾನವ ಜನ್ಮ ದೊಡ್ಡದು ಎಂದು ಹೇಳಿದ ದಾಸರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗಿಲ್ಲಿ ಆಪ್ಷನ್ ಸಿ ಪುರಂದರದಾಸರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಈ ಕೆಳಗಿನಲ್ಲಿ ಯಾವುದು ಕನ್ನಡದ ಪದ ಅಂತ ಕೇಳಿದ್ದಾರೆ. ಸೊ ಇದು ಕನ್ನಡದ ಪದ ಅಂತ ಯಾವುದು ಕೇಳಿದ್ದಾರೆ ಅಂದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದನು ಮನೆ ಅನ್ನೋದು ಕನ್ನಡದ ಪದ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ವಂಶವೃಕ್ಷ ಇದು ಯಾರ ಕಾದಂಬರಿ? ಇದು ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಆಗಿದೆ. ಸೊ ಸರಿಯಾದ ಉತ್ತರ ಬಂದು ಅಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡ್ಬೋದು ನೀವು. ಇಂಗ್ಲೀಷ್ ಕ್ವಶನ್ ಪೇಪರ್ ನಿಮಗೆ ಇಲ್ಲಿ ಫಸ್ಟ್ ಕ್ವಶನ್ ನೋಡಿದ್ರೆ ನೀವಿಲ್ಲಿ ಚೂಸ್ ದ ಸೂಟಬಲ್ ಪ್ರಿಫಿಕ್ಸ್ ಫಾರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ. ಸೊ ಐರನ್ ಹ್ಯಾಸ್ ಬಿನ್ ಯೂಸ್ಡ್ ಸಿನ್ಸ್ ದ ಡ್ಯಾಶ್ ಹಿಸ್ಟೋರಿಕ್ ಐರನ್ ಏಜ್ ಅಂದರೆ ಇದಕ್ಕೆ ಬಂದು ನಿಮಗೆ ಪ್ರೀ ಹಿಸ್ಟೋರಿಕ್ ಅನ್ನೋದು ಸೊ ಪ್ರೀ ಹಿಸ್ಟೋರಿಕ್ ಅನ್ನೋದು ಬರುತ್ತೆ. ಸೊ ಪ್ರೀ ಹಿಸ್ಟೋರಿಕ್ ಸಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ದಿ ಸ್ಟೋರಿ ವಾಸ್ ಗಿಲ್ಟಿ ಆಫ್ ಡ್ಯಾಶ್ ಪ್ರೈಸಿಂಗ್ ಇಟ್ಸ್ ಪ್ರಾಡಕ್ಟ್. ಸೊ ಇದಕ್ಕೆ ಸರಿಯಾದ ಓವರ್ ಅಂದರೆ ಗಿಲ್ಟಿ ಆಫ್ ಓವರ್ ಪ್ರೈಸಿಂಗ್ ಅಂಡರ್ ಪ್ರೈಸಿಂಗು ಬರೋದಿಲ್ಲ ಸಬ್ ಪ್ರೈಸಿಂಗ್ ಅಲ್ಟ್ರಾ ಬರೋದಿಲ್ಲ ಸೊ ಓವರ್ ಪ್ರೈಸಿಂಗ್ ಅತಿಯಾಗಿ ಅನ್ನೋದು ಸೊ ಸರಿಯಾದ ಉತ್ತರ ಬಂದು ನಿಮಗೆ ಓವರ್ ಅನ್ನೋದು ಆಪ್ಷನ್ ಎ ಬಂದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ಸಮಥಿಂಗ್ ನಾಟ್ ಅಲೈನ್ಡ್ ಪ್ರಾಪರ್ಲಿ ಈಸ್ ಕಾಲ್ಡ್ ಆಸ್ ಡ್ಯಾಶ್ ಅಲೈನ್ಡ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಮಿಸ್ ಅಲೈನ್ಡ್ ಅನ್ನೋದು ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಬಂದು ನಿಮಗೆ ಇಲ್ಲಿ ದಿ ಇಂಟ್ರೊಡಕ್ಟರಿ ಸೆಕ್ಷನ್ ಆಫ್ ಎ ಲಿಟ್ರರಿ ಡ್ರಾಮ್ಯಾಟಿಕ್ ಆ್ಯಂಡ್ ಆರ್ ಮ್ಯೂಸಿಕಲ್ ವರ್ಕ್ ಈಸ್ ಡ್ಯಾಶ್ ಲೀ ಲೌಗಿ ಲೌಗಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಪ್ರೊಲಾಗಿ ಪ್ರೊಲಾಗಿ ಅನ್ನೋದು ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಸಮಥಿಂಗ್ ದಟ್ ಈಸ್ ಡ್ಯಾಶ್ ಪ್ರೆಸೆಂಟ್ ಇನ್ ಇನ್ ಈಸ್ ಪ್ರೆಸೆಂಟ್ ಎವ್ರಿವೇರ್ ಆರ್ ಸಿ ಸೀಸ್ ಆಲ್ವೇಸ್ ಪ್ರೆಸೆಂಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಇ ಓಮ್ನಿ ಓಮ್ನಿ ಪ್ರೆಸೆಂಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಬಂದು ನಿಮಗೆ ಇಲ್ಲಿ ಐ ವಾಸ್ ಅಡ್ವೈಸ್ಡ್ ಟು ಡ್ಯಾಶ್ ಸಬ್ಮಿಟ್ ದ ಫಾರ್ಮ್ಸ್ ಐ ವಾಸ್ ಅಡ್ವೈಸ್ಡ್ ಟು ರೀಸಬ್ಮಿಟ್. ಸೊ ಇಲ್ಲಿ ಬಂದು ನಿಮಗೆ ಆಪ್ಷನ್ ಬಿ ಅನ್ನೋದು ಸರಿಯಾದ ರೀಸಬ್ಮಿಟ್ ಅನ್ನೋದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಎ ಸಾಲಿಡ್ ಮೆಜಾರಿಟಿ ಡ್ಯಾಶ್ ಅಪ್ರೂವ್ಸ್ ದ ವೇ ದ ಪ್ರೆಸಿಡೆಂಟ್ ಆಫ್ ಹ್ಯಾಂಡ್ಲಿಂಗ್ ಕಾಂಟ್ರವರ್ಸಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಡಿ ಡಿಸ್ಅಪ್ರೂವ್ಸ್ ದ ಅನ್ನೋದು ಡಿಸ್ಅಪ್ರೂವ್ಸ್ ಅನ್ನೋದು ಸರಿಯಾದ ಪ್ರಿಫಿಕ್ಸ್ ಆಗಿದೆ. ನೆಕ್ಸ್ಟ್ ಬಂದು ನಿಮಗೆ ಬೆಸ್ ವಾಸ್ ಡ್ಯಾಶ್ ಕಾನ್ಷಿಯಸ್ ಅಬೌಟ್ ಬೀಯಿಂಗ್ ಶಾರ್ಟರ್ ದ್ಯಾನ್ ಅವರ್ ಟು ಫ್ರೆಂಡ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಸೆಲ್ಫ್ ಕಾನ್ಷಿಯಸ್ ಅನ್ನೋದು ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ವಿ ರೀಚ್ಡ್ ಕೋಲ್ಕತ್ತಾ ಅಟ್ ಡ್ಯಾಶ್ ನೈಟ್. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಎ ಮಿಡ್ ನೈಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಪ್ರಿಫಿಕ್ಸು. ನೆಕ್ಸ್ಟ್ ಬಂದು ಇಲ್ಲಿ ದಿ ಟೀಚರ್ ಕಂಪ್ಲೇಂಟ್ಸ್ ಅಬೌಟ್ ದ ಟೀನೇಜರ್ಸ್ ಬೀಯಿಂಗ್ ಡ್ಯಾಶ್ ಆ್ಯಕ್ಟಿವ್. ಸೊ ಇದಕ್ಕೆ ಬಂದು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಹೈಪರ್ ಆ್ಯಕ್ಟಿವ್ ಅನ್ನೋದು ಈ ಐಪೋ ಅನ್ನೋ ಆಗೋದಿಲ್ಲ ಐ ಔಟ್ ಆಗೋದಿಲ್ಲ ಡಿ ಆಗೋದಿಲ್ಲ ಹೈಪರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಚೂಸ್ ದ ಸುಟಬಲ್ ಸಫಿಕ್ಸ್ ಫಾರ್ ದ ಫಾಲೋಯಿಂಗ್ ಕ್ವಶನ್ ಅಂತ. ಚೂಸ್ ದ ರೈಟ್ ಸಫಿಕ್ಸ್ ಫಾರ್ ದ ವರ್ಡ್ ಸೀಸನ್
ಅಂದರೆ ಇದಕ್ಕೆ ಎನ್ ಬರುತ್ತೆ ಅಂತ ಆಪ್ಷನ್ ಕೇಳಿದ್ದಾರೆ. ಸೊ ಇಲ್ಲಿ ಬಂದು ನಿಮಗೆ ಎ ಎಲ್ ಬರುತ್ತೆ, ಎಲ್ ವೈ ಬರುತ್ತಾ, ಮತ್ತು ಇಲ್ಲಿ ಆಕ್ಷನ್ ಆಕ್ಷನ್ ಬರೋದಿಲ್ಲ. ಸೊ ಇದು ಎ ಎಲ್ ಸೀಸನಲ್ ಅನ್ನೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಗೆ ಇಲ್ಲಿ ನೋಡ್ಬೋದು, ಮೇ ಶಿ ಎಂಜಾಯ್ಸ್ ಎ ಲಾಂಗ್ ಆ್ಯಂಡ್ ಹ್ಯಾಪಿ ವೆಲ್ ಆ್ಯಂಡ್ ರಿಟೈರ್ಮೆಂಟ್. ರಿಟೈರ್ಮೆಂಟ್ ಅನ್ನೋದು ಸಫಿಕ್ಸ್ ಆಗಿದೆ. ಸೊ ಅದಕ್ಕೆ ಬಂದು ಸರಿಯಾದ ಉತ್ತರ ಆಪ್ಷನ್ ಸಿ, ಇಸ್ ವೇಸ್ ಡ್ಯಾಶ್ ಬಿಹೇವಿಯರ್ ಬಿಕಮ್ಸ್ ಪಾರ್ಟ್ ಆಫ್ ಥಿಯರಿಟಿಕಲ್ ಲಾರ್ ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗಿಲ್ಲಿ ಆಪ್ಷನ್ ಡಿ ಅನ್ನೋದು ವಾರ್ಡ್. ವಾರ್ಡ್ ಅಂದರೆ ಐ ಇಸ್ ವೇ ವಾರ್ಡ್ ಬಿಹೇವಿಯರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ಶಿ ಕ್ಲೋಸ್ಡ್ ವಿತ್ ದ ಗ್ರ್ಯಾಕ್ ಗ್ರ್ಯಾಕ್ ಅಂತ, ಮತ್ತು ದಿಶ್ ಡ್ಯಾಶ್ ಸ್ಪೀಚ್ ಅಪ್ ಥ್ಯಾಂಕ್ಸ್ ಅಂತ ಕೇಳಿದರೆ. ಸೊ ಇದಕ್ಕೆ ಅಲ್ಲಿ ಸಫಿಕ್ಸ್ ಏನಂತ ಆಗಬೇಕಾಗುತ್ತೆ ಅಂದರೆ, ಸೊ ಗ್ರೇಷಿಯಸ್ ಅನ್ನೋದು, ಗ್ರೇಷಿಯಸ್ ಅನ್ನೋದು ಇಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ದಿ ಕ್ಲೈಮ್ ವಾಸ್ ಡಿಸ್ಮಿಸ್ಡ್ ಆ್ಯಸ್ ನಾನ್ಸೆನ್ಸ್ಲೆಸ್ ನಾನ್ಸೆನ್ಸಿಬಲ್ ಕಾಲ ನಾನ್ಸೆನ್ಸಿಕಲ್ ನಾನ್ಸೆನ್ಸ್ ನೆಸ್ ಅನ್ನೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಬಿ, ನಾನ್ಸೆನ್ಸಿಕಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ, ದಿ ಬುಕ್ ಈಸ್ ಆ್ಯನ್ ಎಸ್ಕೇಪ್ ಡ್ಯಾಶ್ ಫ್ಯಾಂಟಸಿ ನಾಟ್ ಎ ಹಿಸ್ಟರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಇದಕ್ಕೆ ಆಪ್ಷನ್ ನಾನ್ಸೆನ್ಸ್ ಎಸ್ಕೇಪಿಸ್ಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ, ಇಟ್ ಈಸ್ ಎ ಕಾಮನ್ ಫಾಲ್ಟ್ ಡ್ಯಾಶ್ ದಟ್ ಎ ವುಮೆನ್ ಆರ್ ವರ್ಸ್ ಡ್ರೈವರ್ ದ್ಯಾನ್ ಮೆನ್. ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಅನ್ನೋದು, ಫಾಲೆನ್ಸಿ ಅನ್ನೋದು. ಸೊ ಸರಿಯಾದ ಉತ್ತರ ಸಫಿಕ್ಸ್ ಆಗಿದೆ. ಮತ್ತು ವಿ ನೀಡ್ ಬೆಟರ್ ಲಾಸ್ ಟು ಡ್ಯಾಶ್ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ನೋಡ್ಬೋದು. ನೀವು ಈ ಕ್ವಶನ್ಗೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಸಿ, ರೆಗ್ಯುಲೇಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ, ಪ್ರೀ ಡ್ಯಾಶ್ ಈಸ್ ಎ ಬೇಸಿಕ್ ಹ್ಯೂಮನ್ ರೈಟ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಬಿ, ಫ್ರೀಡಮ್ ಈಸ್ ಎ ಬೇಸಿಕ್ ಹ್ಯೂಮನ್ ರೈಟ್ ಅನ್ನೋದು. ಸೊ ಸರಿಯಾದ ಉತ್ತರ ಆಗಿರುತ್ತೆ. ಸಮ್ ಪೀಪಲ್ ಹ್ಯಾವ್ ಎ ಫಿಯರ್ ಆಫ್ ಎನ್ಕ್ಲೋಸ್ಡ್ ಸ್ಪೇಸಸ್ ನೋನ್ ಆ್ಯಸ್ ಕ್ಲಾಸ್ಟ್ರೋಫೋಬಿಯಾ, ಅದಿಲ್ಲ ಫಿಲಿಯಾ ಇಲ್ಲ ವೈಸಾ ಸೈಡಾ ಅನ್ನೋದು ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಕ್ಲಾಸೋಫೋಬಿಯಾ, ಫಿಯರ್ ಅಂತ ಹೇಳ್ಕೊಟ್ಟಿದ್ದಾಗಿಂದ. ಸೊ ಈ ಫಿಯರ್ ಅನ್ನೋದಕ್ಕೆ ಫೋಬಿಯಾ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ, ದಿ ಚೈಲ್ಡ್ಸ್ ಬಿಹೇವಿಯರ್ ವಾಸ್ ವೆರಿ ಟ್ರಬಲ್. ಇಲ್ಲಿ ಸಫಿಕ್ಸ್ ಏನು ಬರುತ್ತೆ ಅಂದರೆ ಆಪ್ಷನ್ ಈಸ್ ಟ್ರಬಲ್ ಸಮ್ ಅನ್ನೋದು. ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು, ರೀಡ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್. ದಿ ಡ್ಯಾಶ್ ಸೀರೀಸ್ ಅಂತ ಕೇಳಿದರೆ ಆಪ್ಷನ್ಸ್ನ ಸೀರೀಸ್ ಅಂತ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡಿದ್ರೆ ನಿಮಗೆ ದಿ ರೈನ್ಸ್ ಇಯರ್, ಇಲ್ಲಿ ಏನು ಬಂದು ನಿಮಗೆ ಇಲ್ಲಿ ದಿ ರೈನ್ಸ್ ಇಯರ್ ಡ್ಯಾಶ್ ಬಿ ರಿಯಲಿ ಅನ್ಪ್ರಿಡಿಕ್ಟಬಲ್, ಸೊ ಮೇಕ್ ಶೋರ್ ಟು ಕ್ಯಾರಿ ಎ ಅಂಬ್ರೆಲಾ ಅಂತ. ಸೊ ಇದು ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಬಿ, ಕ್ಯಾನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಐ ಹ್ಯಾಡ್ ಲವ್ ಟು ಡ್ಯಾಶ್ ಇನ್ ದ 19th century. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಹ್ಯಾವ್ ಲೈವ್ಡ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಇಟ್ ವಾಸ್ ದ ಫಸ್ಟ್ ಟೈಮ್ ಶಿ ಡ್ಯಾಶ್ ಸಮಥಿಂಗ್ ಟು ಸ್ಕೇರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಎ ಅನ್ನೋದು, ಹ್ಯಾಡ್ ಬೀನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಇಲ್ಲಿ ನೋಡೋದು ನಿಮಗೆ, ಶಿ ಡ್ಯಾಶ್ ಬಿ ಎನ್ ವೆಕೇಶನ್ ಐ ಸಾ ಆರ್ ಇನ್ ಆಫೀಸ್ ಟುಡೇ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಸಿ, ಕಾಂಟ್ ಬಿ ಆನ್ ಎ ವೆಕೇಶನ್. ಸೊ ಅದಕ್ಕೆ ಆಗಿರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನಿಮಗೆ ಇಲ್ಲಿ ಜಿ ಕೆ ಪೇಪರ್ ಅಂದರೆ ಜನರಲ್ ನಾಲೆಜ್ ಕ್ವಶನ್ ಪೇಪರ್ ನೋಡ್ಬೋದು ನೀವು. ಇದು ಬಂದು ಫಸ್ಟ್ ಕ್ವಶನ್ ನೋಡ್ಬೋದು ಇಲ್ಲಿ ನೀವು, ಆನ್ಕಾಲಜಿ ಇಸ್ ದ ಸ್ಟಡಿ ಆಫ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ, ಕ್ಯಾನ್ಸರ್. ಆನ್ಕಾಲಜಿ ಇರೋದು ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಕ್ಯಾನ್ಸರ್ ಅಂದರೆ ಆನ್ಕಾಲಜಿ ಎಂಬುದು ಯಾವುದರ ಕುರಿತು ಅಧ್ಯಯನವಾಗಿದೆ ಅಂತ ಕೇಳಿದರೆ, ಸೊ ಸರಿಯಾದ ಉತ್ತರ ಬಂದು ನಿಮಗೆ ಕ್ಯಾನ್ಸರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ವಿಚ್ ಈಸ್ ಯೂಸ್ಡ್ ಆ್ಯಸ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಅಂದರೆ ಇದನ್ನು ಭೂತಗನ್ನಡಿಯಾಗಿ ಬಳಸಲಾಗುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ನಿಮ್ನ ದರ್ಪಣ ಅಂದರೆ ಕಾನ್ಕೇವ್ ಲೆನ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ, ವೆನ್ ಡಿಡ್ ದ ಫಸ್ಟ್ ಕಾಮನ್ವೆಲ್ತ್ ಗೇಮ್ ಟೇಕ್ ಪ್ಲೇಸ್. ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿರುತ್ತೆ, ನೋಡ್ಬೋದು ನೀವು. ಇದಕ್ಕೆ ಸರಿಯಾದ ಉತ್ತರ ಬಂದು 1930 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ, ದಕ್ಷತೆಯನ್ನು ತಿಳಿಯಲು ಮಿಥಿಲಿನ್ ಬ್ಲೂ ರಿಡಕ್ಷನ್ ಟೆಸ್ಟ್ MBRT ಅನ್ನು ನಡೆಸಲಾಗುತ್ತದೆ.
ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗಿಲ್ಲಿ ಆಪ್ಷನ್ ಡಿ ಪಾಶ್ಚರೀಕರಣ, ಅಂದರೆ ಪಾಶ್ಚರೈಸೇಷನ್ ಆಫ್ ಮಿಲ್ಕ್ ಪಾಶ್ಚರೀಕರಣ ಹಾಲು ಅಂತ ಕೇಳಿದರೆ ಅದು ಬಂದು ನಿಮಗೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಹೂ ಈಸ್ ನೋನ್ ಆ್ಯಸ್ ದ ಸೆಂಟ್ ಆಫ್ ಗುಟ್ಟಸ್, ಅಂದರೆ ಯಾರನ್ನು ಗಟಾರು ಮೋರಿಗಳ ಸಂತ ಎಂದು ಕರೆಯುತ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗಿಲ್ಲಿ ಆಪ್ಷನ್ ಬಿ ಮದರ್ ತೆರೇಸ ಅವರನ್ನು ಕರೀತಾರೆ ಅಂತ, ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಬಂದು ನಿಮಗೆ 15th August ಈಸ್ ದ ಇಂಡಿಪೆಂಡೆನ್ಸ್ ಡೇ ಆಫ್ ಇಂಡಿಯಾ ಆ್ಯಂಡ್ ಡ್ಯಾಶ್. ಸೊ ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಇಲ್ಲಿ ಚೀನಾ ಪಾಕಿಸ್ತಾನ ಆಗೋದಿಲ್ಲ, ಇಂಡೋನೇಷ್ಯಾ ಆಗೋದಿಲ್ಲ, ಚೀನಾ ಆಗೋದಿಲ್ಲ. ಇದು ಅವತ್ತು ಸೇಮ್ ಡೇಯಲ್ಲಿ ಬಂದು ನಿಮಗೆ ಆಪ್ಷನ್ನು ಆಪ್ಷನ್ ಎ ಅನ್ನೋದು ಸೌತ್ ಕೊರಿಯಾದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಯೆಲ್ಲೋಯಿಶ್ ಟಿಂಗ್, ಅಂದರೆ ಅಳಿನಲ್ಲಿ ಹಳದಿ ಛಾಯೆಯು ಈ ಕೆಳಗಿನ ಯಾವುದಕ್ಕೆ ಕಾರಣ ಎಂದು ಹೇಳಬಹುದು? ಕ್ಯಾರೋಟಿನ್, ರೋಬೋಪ್ಲಾವಿನ್, ಮೆಟಾಲಿನ್, ನೀರು. ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗಿಲ್ಲಿ ಆಪ್ಷನ್ ಎ ಕ್ಯಾರೋಟಿನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಎನ್ ಸಿ ಆರ್ ಟಿ ಸ್ಟ್ಯಾಂಡ್ಸ್ ಫಾರ್, ಎನ್ ಸಿ ಆರ್ ಟಿ ಅನ್ನೋದು ಯಾವುದು ಫುಲ್ ಫಾರ್ಮ್ ವಿಸ್ತೃತ ರೂಪ ಅನ್ನೋವರೆ ಇದು ಆಪ್ಷನ್ ಚೂಸ್ ಮಾಡ್ರಿ ಅಂತ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಗೆ ನೋಡ್ಬೋದು, ವೇರ್ ದ ಕರೆನ್ಸಿ ನೋಟ್ಸ್ ಆರ್ ನಾಟ್ ಬಿನ್ ಪ್ರಿಂಟೆಡ್. ಇದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಸೊ ಇದಕ್ಕೆ ನ್ಯೂ ಡೆಲ್ಲಿಯಲ್ಲಿ ಬಿಟ್ಟು ಇನ್ನೆಲ್ಲ ಜಾಗದಲ್ಲೂ, ಮಧ್ಯಪ್ರದೇಶಲ್ಲಿ ಮಾಡ್ತಾರೆ, ನಾಸಿಕಲ್ಲಿ, ಮೈಸೂರಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ನು ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ದಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್, ಸೊ ಇದು ಎಲ್ಲರೂ ಆಲ್ಮೋಸ್ಟ್ ಹಾಕಿರ್ತೀರ ಅಂತ ಅನ್ಕೊತೀನಿ. 1664 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಹರಪ್ಪನವರಿಗೆ ಕೆಳಗಿನ ಯಾವುದನ್ನು ಉತ್ಪಾದಿಸುವ ಆರಂಭಿಕ ಜನರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ ಬ್ರಾನ್ಸ್, ಅಂದರೆ ಕಂಚಿನ ಉಪಕರಣಗಳು ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಎ ಟೆಂಪರೇಚರ್ ಅಟ್ ವಿಚ್ ಬೋತ್ ದ ಫ್ಯಾರನ್ಹೀಟ್ ಅಂಡ್ ದ ಸೆಂಟಿಗ್ರೇಡ್ ಸ್ಕೇಲ್ಸ್ ಹ್ಯಾವ್ ಬಿನ್ ಸೇಮ್ ವ್ಯಾಲ್ಯೂ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ -40 ಡಿಗ್ರಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ ವಿಚ್ ಗ್ಯಾಸ್ ಈಸ್ ಫಿಲ್ಡ್ ಇನ್ ಎಲೆಕ್ಟ್ರಿಕ್ ಬಲ್ಬ್, ಇದು ಬಂದು ನಿಮಗೆ ಇಲ್ಲಿ ಅಂದರೆ ವಿದ್ಯುತ್ ಬಲ್ಬ್ನಲ್ಲಿ ಯಾವ ಅನಿಲವನ್ನು ತುಂಬಿರ್ತಾರೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆರ್ಗನ್ ಗ್ಯಾಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಂಡಿಯಾ ಟಚಸ್ ದ ಲಾಂಗೆಸ್ಟ್ ಬಾರ್ಡರ್ ಇನ್ ವಿಚ್ ಕಂಟ್ರಿ, ಸೊ ಇದು ಬಂದು ನಿಮಗೆ ಚೀನಾನೂ ಆಗೋದಿಲ್ಲ, ಬಾಂಗ್ಲಾದೇಶನೂ ಆಗೋದಿಲ್ಲ, ಶ್ರೀಲಂಕಾ, ಅಂದರೆ ಅತಿ ಉದ್ದವಾದ ಉದ್ದದ ಗಡಿಯನ್ನು ಯಾವ ದೇಶದೊಂದಿಗೆ ಹೊಂದಿದೆ ಅಂತ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ. ನೋಡ್ಬೋದು ನೀವು ಚೀನಾ ದೊಡ್ಡದಾಗಿದೆ, ಚೀನಾನಲ್ಲಿ ಇರುತ್ತೆ ಅಂತ ಅನ್ಕೋಬಾರ್ದು. ಸೊ ಬಾಂಗ್ಲಾದೇಶ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಪ್ರತಿಜೀವಕವಾಗಿ ಬಳಸುವ ಪೆನ್ಸಿಲನ್ನು ಯಾವುದರಿಂದ ಪಡೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ ಶಿಲೀಂಧ್ರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಬಂದು ನಿಮಗೆ ಗೋಬರ್ ಗ್ಯಾಸ್ ಮುಖ್ಯವಾಗಿ ಯಾವ ಅನಿಲವನ್ನು ಅಂತ ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಮೀಥೇನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ವೈದಿಕ ಜನರಿಗೆ ಗೊತ್ತಿರದ ಬೆಳೆ ಇದಾಗಿತ್ತು. ಸೊ ಅಂದರೆ ದಿ ಕ್ರಾಪ್ ವಿಚ್ ವಾಸ್ ನಾಟ್ ನೋನ್ ಟು ವೇದಿಕ್ ಪೀಪಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಡಿ ಟೊಬ್ಯಾಕೊ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಅವ್ರಿಗೆ ಗೊತ್ತಿರಲಿಲ್ಲ, ಮತ್ತು ನೀನು ಮಿಕ್ಕಿದ್ದೆಲ್ಲ ಗೊತ್ತಿತ್ತು. ಯಾವ ಅನಿಲವನ್ನು ಸಾಮಾನ್ಯವಾಗಿ ನಗುವ ಅನಿಲ, ಸೊ ನಗುವ ಅನಿಲ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ, ಮೀಥೇನ್ ಆಗೋದಿಲ್ಲ, ಬ್ಯೂಟೇನ್ ಆಗೋದಿಲ್ಲ, ನೈಟ್ರೋಜನ್ ಪೆರಾಕ್ಸೈಡ್ ಆಗೋದಿಲ್ಲ. ಸೊ ನೈಟ್ರಸ್ ಆಕ್ಸೈಡ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ, ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಇಲ್ಲಿ ನೋಡ್ಬೋದು, ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ಯಾರು ಅಂತ ಕೇಳಿದರು. ಇಲ್ಲಿ ಭಾರತದ ಮೊದಲ ಮಹಿಳೆ ಅಂತ ಕೇಳಿರೋದು ನೋಡ್ಕೊಳ್ಳಿ ನಿಮಗೆ, ಬಚೇಂದ್ರಿ ಫಾಲ್ ಅನ್ನೋರು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಅನ್ನೋದು ಹೂ ಅಪಾಯಿಂಟ್ಸ್ ದ ಗವರ್ನರ್ ಆಫ್ ದ ಸ್ಟೇಟ್ ಇಂಡಿಯನ್ ಸ್ಟೇಟ್ಸ್. ಸೊ ಗವರ್ನರ್ನವರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಡಿ ರಾಷ್ಟ್ರಪತಿಯವರು, ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ, ಭಾರತವು ಈ ಕೆಳಗಿನ ಯಾವುದರ ಸದಸ್ಯತ್ವ ಹೊಂದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತಾರೆ, ಸರಿಯಾದ ಉತ್ತರ ಆಗಿರುತ್ತೆ. ಏಷ್ಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ. ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಲ್ಲಿ, ಡಿಪ್ರೆಸ್ಡ್ ಕ್ಲಾಸಸ್ ಲೀಗ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ. ಸೊ ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ. ಸೊ ಸರಿಯಾದ ಉತ್ತರ ಆಗಿರುತ್ತೆ. ದಿ ಪ್ರೊಡಕ್ಷನ್ ಆಫ್ ಆನಿಯನ್ ಈಸ್ ಹೈಯೆಸ್ಟ್ ಇನ್ ಡ್ಯಾಶ್, ಅಂದರೆ ಯಾವ ಸ್ಟೇಟಲ್ಲಿ ಆನಿಯನ್ನು ಹೈಯೆಸ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ನ್ಯಾಷನಲ್ ಎಜುಕೇಷನ್ ಡೇ ಈಸ್ ಆನ್ ಡ್ಯಾಶ್ ಅಂತ ಯಾವ ದಿನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳಿದ್ರು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ 11th ನವಂಬರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನೆಕ್ಸ್ಟು ಬಂದು ನಿಮಗೆ ಇಲ್ಲಿ ಹಾಲು ಎಲ್ಲ ನೀರಿನಲ್ಲಿ ಕರಗುವ ವಿಟಮಿನ್ಗಳ ಉತ್ತಮ ಮೂಲವಾಗಿದೆ ಡ್ಯಾಶ್ ಹೊರತುಪಡಿಸಿ ಸೈನೋಕೋಬಾಲ್ಮಿನ್ ಅಸ್ಕೋರ್ಬಿಕ್ ಆ್ಯಸಿಡ್ ಮತ್ತು ರೈಬೋಫ್ಲಾವಿನ್ ಮತ್ತು ಥಯಾಮಿನ್. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ನೆಕ್ಸ್ಟು ಮಿಕ್ಕಿದ ಪಾರ್ಟೆಲ್ಲ ಇನ್ನೊಂದು ವೀಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಅಲ್ಲಿವರೆಗೂ ವೆಯ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಪ್ರತಿಯೊಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಮತ್ತು ಇಲ್ಲಿ ಟೆಲಿಗ್ರಾಮ್ ಪ್ರತಿಯೊಂದು ನೋಟಿಫಿಕೇಷನ್ ಸಹ ಅದರಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಈ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿ ಡೈರೆಕ್ಟಾಗಿ ನೀವು ಅಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಡೈರೆಕ್ಟಾಗಿ, ಇಲ್ಲ ನೀವು ಲಿಂಕ್ಗೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಮತ್ತು ಇಲ್ಲಿ SSC ಎಕ್ಸಾಮಿನೇಷನ್ ಪ್ರತಿಯೊಂದು SSC ಎಕ್ಸಾಮಿನೇಷನ್ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಮತ್ತು ಕೆಲವೊಂದು ಮೆಟೀರಿಯಲ್ ಸಹ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿ. ಮತ್ತು ತುಂಬ ಜನ ವೀಡಿಯೋ ನೋಡ್ತಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಸೊ ಪ್ಲೀಸ್ ಟ್ರೈ ಟು ಸಬ್ಸ್ಕ್ರೈಬ್. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.